ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನಿಜಕ್ಕೂ ಐ ಪಿ ಎಲ್ನ ಗತ್ತು ಗಮ್ಮತ್ತು ಏನು, ರೋಚಕತೆ ಏನು, ಕುತೂಹಲ ಏನು, ಕಾತರ ಏನು, ಅದೃಷ್ಟ ಏನು, ನತದೃಷ್ಟ ಏನು, ಎಲ್ಲವೂ ಗೊತ್ತಾಗಿದ್ದು ರಾಜಸ್ಥಾನ ಮತ್ತು ಪಂಜಾಬ್ ಕಿಂಗ್ಸ್ ನಡುವಣ ಪಂದ್ಯದಲ್ಲಿ. ಹೌದು ವೀಕ್ಷಕರೇ, ಪಂಜಾಬ್ ಕಿಂಗ್ಸ್ಗೆ ಸಿಕ್ಕಂಥ ಆರಂಭ ನೋಡಿದ್ರೆ ಶತಕದ ಪಾರ್ಟ್ನರ್ಶಿಪ್ ಕನ್ನಡಿಗರಾದ ಕೆ ಎಲ್ ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ನೀಡಿತ್ತು. ಇವರಿಬ್ಬರ ಬ್ಯಾಟಿಂಗ್ ಆರ್ಭಟವನ್ನು ನೋಡಿದ್ರೆ ಒಂದೆರಡು ಓವರ್ ಬೇಗನೆ ಮ್ಯಾಚ್ ಮುಗಿಯುತ್ತೆ ಅಂತ ಹೇಳಬೇಕಾಗಿತ್ತು. ಆದರೂ ಎಲ್ಲೂ ಕೂಡ ಎಡವಟ್ ಆಗಿರಲಿಲ್ಲ. ಅಂತಿಮ ಓವರ್ನಲ್ಲಿ ಪಂಜಾಬ್ ಕಿಂಗ್ಸ್ನ ಇನ್ಫಾರ್ಮ್ ಬ್ಯಾಟ್ಸ್ಮನ್ಗಳಿಗೆ ಬೇಕಾಗಿತ್ತು ಕೇವಲ 4 ರನ್. ಆದರೆ ಒಂದೇ ಒಂದು ರನ್ ದಾಖಲಿಸಲಷ್ಟೇ ಸಾಧ್ಯವಾಯಿತು. ಇಂತಹ ಸೋಲನ್ನು ಕೆ ಎಲ್ ರಾಹುಲ್ ನಿರೀಕ್ಷಿಸೋಕ್ಕೆ ಸಾಧ್ಯವಿರಲಿಲ್ಲ. ಇಂತಹ ಗೆಲುವನ್ನು ಸಂಜು ಸ್ಯಾಮ್ಸನ್ ಕನಸಿನಲ್ಲೂ ನಿರೀಕ್ಷಿಸೋಕ್ಕೆ ಸಾಧ್ಯವಿರಲಿಲ್ಲ. ಆದರೂ ಇಂಥದ್ದೊಂದು ಗೆಲುವು, ಇಂಥದ್ದೊಂದು ಸೋಲು ಆಗೇ ಬಿಡ್ತು. ಪಂದ್ಯದ ಬಳಿಕ ಮಾತನಾಡಿದ ರಾಜಸ್ಥಾನ್ ರಾಯಲ್ಸ್ ನಾಯಕ ಸಂಜು ಸ್ಯಾಮ್ಸನ್, ಕೇವಲ ನೋಡೋರಷ್ಟೇ ಅಲ್ಲ, ಆಡೋರು ಕೂಡ ನಂಬಿರಲಿಲ್ಲ. ಅಂದರೆ ಈ ಗೆಲುವನ್ನು ಸ್ವತಃ ನಾವೇ ನಂಬಿರಲಿಲ್ಲ. ಆದರೆ ಮಾರ್ಕ್ರಾಮ್ ಔಟ್ ಬಳಿಕ ನಮ್ಮ ಕಾನ್ಫಿಡೆನ್ಸ್ ಕೊಂಚ ಮಟ್ಟಿಗೆ ಚೇಂಜ್ ಆಯಿತು, ಕಾರ್ತಿಕ್ ತ್ಯಾಗಿ ಮೇಲೆ ನಂಬಿಕೆ ಬಂತು ಅಂತ ಹೇಳಿದ್ದಾರೆ. ಅಲ್ಲದೆ ನೀವು ಅಂತಿಮ ಓವರ್ನಲ್ಲಿ ಮಾಡಿದ ಸ್ಟ್ರಾಟಜಿ ಏನು ಅಂತ ಕೇಳಿದಾಗ ಮಾತನಾಡಿರೋ ಸಂಜು ಸ್ಯಾಮ್ಸನ್, ವೈಡ್ ಯಾರ್ಕರ್ಗಳು ನಮ್ಮ ಟಾರ್ಗೆಟ್ ಆಗಿತ್ತು, ಇದನ್ನೇ ನಮ್ಮ ಕೋಚ್ ನಮಗೆ ಹೇಳಿಕೊಟ್ಟಿದ್ರು, ಕಾರ್ತಿಕ್ ತ್ಯಾಗಿಗೆ ಅದನ್ನೇ ಮನವರಿಕೆ ಮಾಡಲಾಗಿತ್ತು. ಯಾರ್ಕರ್ ಬಾಲ್ ಆಗಿರಬೇಕು, ಆದರೆ ಅದು ವಿಕೆಟ್ಗೆ ಬರಬಾರ್ದು. ಯಾರ್ಕರ್ ಬಾಲ್ ಆಗಿರಬೇಕು, ಆದರೆ ಅದು ವೈಡ್ ಆಗಿರಬಾರ್ದು. ಯಾರ್ಕರ್ ಬಾಲ್ ಆಗಿರಬೇಕು, ಆದರೂ ಅದು ಗುಡ್ ವೈಡ್ ಬಾಲ್ ಆಗಿರಬೇಕು. ಅಂದರೆ ಬ್ಯಾಟ್ಸ್ಮ್ಯಾನ್ ಬಾಲನ್ನು ಬಿಡುವ ಮಟ್ಟಕ್ಕೆ ಹೋದರೂ ಕೂಡ ಅದು ವೈಡ್ ಆಗಬಾರ್ದು ಅನ್ನೋ ಯಾರ್ಕರ್ಗಳನ್ನು ಮಾಡಲು ಕಾರ್ತಿಕ್ ತ್ಯಾಗಿಗೆ ಹೇಳಲಾಗಿತ್ತು. ಅದೇ ಹಾದಿಯಲ್ಲಿ ನಾವು ಯಶಸ್ವಿ ಕಂಡ್ವಿ. ಇದಕ್ಕಾಗಿಯೇ ಪಂಜಾಬ್ ಬ್ಯಾಟ್ಸ್ಮನ್ಗಳು ಶಾರ್ಟ್ ಮಾಡಲು ಹೋಗಿ ಎರಡು ಬಾಲನ್ನು ಬೀಟ್ ಮಾಡಿಕೊಂಡ್ರು ಅಂತ ರಾಜಸ್ಥಾನ್ ರಾಯಲ್ಸ್ ತಂಡದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಹೇಳಿದ್ದಾರೆ. ನಿಜಕ್ಕೂ ಕೂಡ ಅಚ್ಚರಿಯ ಸಂಗತಿ, ಯಾಕಂದರೆ ಅವರೇ ಹೇಳೋ ಪ್ರಕಾರ ಕೇವಲ ಈ ಮ್ಯಾಚನ್ನು, ಈ ಓವರನ್ನು ನೋಡೋರಷ್ಟೇ ಅಲ್ಲ, ಆಡೋರು ಕೂಡ ನಾವು ನಂಬಿರಲಿಲ್ಲ ಗೆಲ್ತೀವಿ ಅನ್ನೋದನ್ನು ಆದರೆ ಕಾರ್ತಿಕ್ ತ್ಯಾಗಿ ಮ್ಯಾಜಿಕ್ ಮಾಡಿದರು ಅಂತ ಸಂಜು ಸ್ಯಾಮ್ಸನ್ ಖುಷಿಪಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಗೆಲುವಿನೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಆಡಿರುವ 8 ಪಂದ್ಯಗಳಲ್ಲಿ 4 ಗೆದ್ದು ಇದೀಗ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಜಿಗಿದಿದೆ. ವೀಕ್ಷಕರೇ, ಈ ರೋಚಕ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.